भ्यो नमः हरि ओम। नारायणं सुरगुरुं जगदेकनाथं भक्तप्रियं सकललोक नमस्कृतं च त्रैगुण्यवर्जितमजं विभुमाद्यमीशं वंदे भवघ्नमरासुरसिद्धवंद्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। धर्मविज्ञानवैराग्यपरमैश्वर्यशालिनः आनन्दतीर्थभगवत्पादान् वन्दे निरन्तरं। भवति यदनुभावादिडमूकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मनसे च। नमोऽस्तु तात्विका देवाः विष्णुभक्तिपरायणाः धर्ममार्गे प्रेरयन्तु भवन्तः सर्व एव हि। नौमि न्यायसुधादिकृज्जयमुनीन् श्रीपादरट्सन्मणीन् व्यासार्यान् विविधागमभ्यभिहरन् श्रीवादिराजानपि वन्दे हंसवरान् रघुत्तमगुरून् वैदग्ध्यवारामनिधीन् श्रीसत्यव्रतराघवेन्द्रमुनिपान् सद्बोधसध्यानपान् सत्याभिज्ञकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमि न्यायसुधारतान्। श्री गुरुभ्यो नमः हरिः ओम हरिः ओम हरिः ओम। ನಮ್ಮೆಲ್ಲ ಭಾರತೀಯರ ಹೆಮ್ಮೆಯ ಗ್ರಂಥ, ಸಾಕ್ಷಾತ್ ಭಗವಂತನಿಂದ ರಚಿತವಾದ ಗ್ರಂಥ, ಯಾವ ಭಗವಂತ ಜಗತ್ತಿನ ಸುಖ ದುಃಖಗಳಿಗೆಲ್ಲ ಕಾರಣನಾಗಿದ್ದಾನೆ, ಯಾವ ಭಗವಂತ ಸಕಲ ಜೀವರ ಕರ್ಮಗಳಿಗೆ ಪ್ರೇರಕ, ಅನಾದಿಕಾಲದ ಧರ್ಮದ ಇತಿಹಾಸ ಯಾವ ಭಗವಂತನ ಅಧೀನ, ಅಂತಹ ಭಗವಂತನ ದಿವ್ಯವಾದ ಅನಂತವಾದ ಪರಿಪೂರ್ಣವಾದ ಸರ್ವಜ್ಞತ್ವದ ಹಿನ್ನೆಲೆಯಲ್ಲಿ ಮೂಡಿಬಂದ ಮೇರುಕೃತಿ ಅದು ಮಹಾಭಾರತ। ಕೋಶ್ಯನ್ಯ ಪುಂಡರೀಕಾಕ್ಷಾನ್ ಮಹಾಭಾರತ ಕೃತ್ ಭವೇ। ಮಹಾಭಾರತದ ಹೆಗ್ಗಳಿಕೆ ಇದೆ, ಯಾವ ಭಗವಂತ ಪುಂಡರೀಕಾಕ್ಷ ಕಮಲದಂತೆ ಕಣ್ಣಿದ್ದವನು, ಕಮಲದಂತೆ ಸುಂದರವಾದ ಕಣ್ಣುಗಳಿದ್ದ ಸೌಂದರ್ಯ ಪ್ರಧಾನ ಪುರುಷ ಮಾತ್ರವಲ್ಲ, ಅನಂತ ಸೌಂದರ್ಯ ಇದ್ದದ್ದು ಸತ್ಯ, ಆದರೆ ಅದರ ಜೊತೆಗೆ ಕಮಲ ಯಾವ ರೀತಿಯಾಗಿ ಒಂದು ನಿರ್ಲಿಪ್ತವಾದ ವಸ್ತುವಿನ ಸಂಕೇತ, ನೀರು ಬಟ್ಟೆಯ ಮೇಲೆ ಬಿದ್ದಾಗ ಅಂಟಿಕೊಳ್ಳುವಂತೆ ಕಮಲದ ಎಲೆಯ ಮೇಲೆ ಬಿದ್ದ ನೀರು ಅಂಟಿಕೊಳ್ಳೋದಿಲ್ಲ, ಕಮಲದ ಮೇಲೆ ಬಿದ್ದ ನೀರು ಕೆಳಗೆ ಉರುಳಿದರೆ ನೀರು ಇದ್ದ ಗುರುತು ಸಿಗೋದಿಲ್ಲ, ಆ ತರಹದ ನಿರ್ಲಿಪ್ತವಾದ ನಿಷ್ಪಕ್ಷಪಾತವಾದ ದೃಷ್ಟಿ ಇದ್ದ ವ್ಯಕ್ತಿ ಅವನು ಪುಂಡರೀಕಾಕ್ಷ। ಕಮಲದಂತೆ ಕಣ್ಣಿದ್ದವನು ಮಾತ್ರ ಅಲ್ಲ, ಕಮಲದಂತೆ ನಿರ್ಲಿಪ್ತವಾದ ದೃಷ್ಟಿ ಇದ್ದವನು। ನಮೇ ದ್ವೇಷ್ಯೋಸ್ತಿ ನ ಪ್ರಿಯ, ಯಾವ ವ್ಯಕ್ತಿಯ ಯೋಗ್ಯತೆ ಏನೋ ಅದಕ್ಕೆ ತಕ್ಕಂತೆ ಫಲ ಕೊಡುವಂತಹ ನಿಷ್ಪಕ್ಷಪಾತವಾದ ದೃಷ್ಟಿ ಅದು ಭಗವಂತನ ದೃಷ್ಟಿ, ಅವನ ಯೋಗ್ಯತೆ, ಅವನು ಮಾಡಿದ ಕರ್ಮಗಳು, ಅದರ ಹಿನ್ನೆಲೆಯಲ್ಲಿ ಅವನಿಗಿರುವ ಮನಸ್ಸಿನ ಭೂಮಿಕೆ, ಈ ಆಧಾರದ ಮೇಲೆ ಅವನು ಯಾರೇ ಇರಬಹುದು, ಅವನ ಜಾತಿ ಏನೇ ಇರಬಹುದು, ಅವನು ದೇವನೋ ದಾನವನೋ ಮಾನವನೋ ಪಶುವೋ ಪಕ್ಷಿಯೋ ಕೀಟವೋ, ಇದನ್ನೂ ಗಮನಿಸದೇ ಇದ್ದಂತಹ ನಿಷ್ಪಕ್ಷಪಾತವಾದ ದೃಷ್ಟಿಯನ್ನ ಸಕಲ ಜೀವಸಾಮಾನ್ಯದ ಮೇಲೆ ಮಾಡುವಂತಹ ಪುಂಡರೀಕಾಕ್ಷ ವ್ಯಕ್ತಿತ್ವ ಇದು ವೇದವ್ಯಾಸದೇವರ ವ್ಯಕ್ತಿತ್ವ। ಕೀಟಕ್ಕೆ ರಾಜ್ಯವನ್ನು ಕೊಟ್ಟಿದ್ದಾರೆ ವೇದವ್ಯಾಸದೇವರು, ನಿಮಗೆಲ್ಲ ಗೊತ್ತು, ಕ್ರಿಮಿಯಿಂದ ರಾಜ್ಯವಾಳಿಸಿದೆ, ಯಾವುದೇ ತರಹದ ದಾಕ್ಷಿಣ್ಯ ಯಾವುದೇ ಬೆಳೆ ಇಲ್ಲ, ಹಣ ಕೊಟ್ಟ ಇನ್ಯಾವುದೋ ಉಪಕಾರ ಮಾಡಿದ, ಆ ದಾಕ್ಷಿಣ್ಯಕ್ಕಾಗಿ ಯೋಗ್ಯತೆ ಇರಲಿ ಇರದೇ ಇರಲಿ
ಬೇಡಿದ್ದನ್ನು ಕೊಟ್ಟು ಮುಗಿಸೋಣ ಅನ್ನುವ ಭಾವನೆ ಇಲ್ಲ, ಅದು ಹುಳ, ಅದರಿಂದ ಇವರಿಗೇನಾಗಬೇಕಾಗಿಲ್ಲ. ಆದರೆ ಅದರ ಜನ್ಮಾಂತರದ ಕರ್ಮ, ಸ್ವರೂಪ ಯೋಗ್ಯತೆ ನೋಡಿದ ವೇದವ್ಯಾಸ ದೇವರು ಹೌದು ಈ ಜನ್ಮದಲ್ಲಿ ಕೀಟ ಆಗಿ ಹುಳ ಆಗಿ ರಾಜನಾಗುವ ಯೋಗ್ಯತೆ ಅರ್ಹತೆ ಈ ಕೀಟಕ್ಕೆ ಇದೆ. ಹಾಗಾದರೆ ಅದರ ಪ್ರಾರ್ಥನೆಯನ್ನು ಮನ್ನಿಸಿ ನಾನು ರಾಜನನ್ನು ಮಾಡ್ತೇನೆ ಅಂತ ಕೀಟವನ್ನು ರಾಜ್ಯದಲ್ಲಿ ಕುಳಿತು ಪಟ್ಟಾಭಿಷೇಕ ಮಾಡಿದವರು. ಒಂದು ಕಡೆಗೆ ಧರ್ಮರಾಜನನ್ನ ಯುಧಿಷ್ಠಿರನನ್ನ ಸಾಕ್ಷಾತ್ ಧರ್ಮಸ್ವರೂಪ ಜೀವೋತ್ತಮರಾದಂತಹ ಭೀಮಸೇನ ದೇವರು ಇಂತಹ ಮಹಾನ್ ವ್ಯಕ್ತಿತ್ವವನ್ನು ಮನಗಂಡು ಆ ವ್ಯಕ್ತಿತ್ವಕ್ಕೆ ತಕ್ಕಂತೆ ಅವರಿಗೆ ಪಟ್ಟಾಭಿಷೇಕ ಮಾಡಿದವರು ಇದೇ ವೇದವ್ಯಾಸದೇವರು. ಜೀವೋತ್ತಮ ಅತೀ ಸಣ್ಣ ಜೀವ, ಇದು ಕೀಟ. ಈ ಕೀಟವನ್ನು ರಾಜ್ಯದ ಮೇಲೆ ಕೂಡಿಸಿದವರು ವೇದವ್ಯಾಸದೇವರು. ಜೀವೋತ್ತಮರಾದ ಭೀಮಸೇನ ದೇವರಿಗೆ ಮುಖ್ಯವಾಗಿ, ಆದರೆ ವ್ಯಾವಹಾರಿಕವಾಗಿ ಧರ್ಮರಾಜನಿಗೆ ರಾಜ್ಯದಲ್ಲಿ ಪಟ್ಟದಲ್ಲಿ ಅಭಿಷೇಕ ಮಾಡಿದವರು ಇದೇ ವೇದವ್ಯಾಸದೇವರು. ಈ ವೇದವ್ಯಾಸದೇವರ ವ್ಯಕ್ತಿತ್ವವನ್ನು ನಾವು ಕಂಡಾಗ ಇವರ ಪುಂಡರೀಕಾಕ್ಷತೆ ನಮಗೆ ಕಲ್ಪನೆಗೆ ಬರುತ್ತದೆ. ಇವರಿಗೆ ಯಾವುದೇ ತರಹದ ರಾಗದ್ವೇಷಗಳಿಲ್ಲ. ಅವರವರ ಕರ್ಮ, ಅವರವರ ಸ್ವರೂಪ ಯೋಗ್ಯತೆಗೆ ತಕ್ಕಂತೆ ಅವರವರಿಗೆ ಫಲವನ್ನು ನೀಡುವಂತಹ ಮಹಾನುಭಾವರು. ನಿಷ್ಪಕ್ಷಪಾತ ದೃಷ್ಟಿ, ಪುಂಡರೀಕಾಕ್ಷತೆ, ಕಮಲದಂತೆ ನಿರ್ಲಿಪ್ತವಾದ ದೃಷ್ಟಿ ಇದ್ದ ಮಹತೋಮಹೀಯವಸರು ವೇದವ್ಯಾಸದೇವರು. ಅಂತಹ ಒಬ್ಬ ಸರ್ವಜ್ಞನಾದ ನಿಷ್ಪಕ್ಷಪಾತನಾದ ಅತ್ಯಂತ ಪ್ರಾಮಾಣಿಕವಾಗಿ ಯಾರ ತೊಡೆಯ ಮೇಲೆ ತಲೆಯಿಟ್ಟು ನಿಶ್ಚಿಂತವಾಗಿ ಮಲಗಬಹುದೋ, ಎಂತಹ ಆಪತ್ತು ಯಾವ ಪ್ರಸಂಗದಲ್ಲಿಯೂ ನಮಗೆ ಬರುವುದಿಲ್ಲ ಎಂಬ ಪರಿಪೂರ್ಣವಾದ ಭರವಸೆ ಯಾರ ಮೇಲೆ ನಾವು ಇಡಬಹುದೋ, ಅಂತಹ ವ್ಯಕ್ತಿಯ ವ್ಯಕ್ತಿತ್ವ ಅದು ಪುಂಡರೀಕಾಕ್ಷ ವ್ಯಕ್ತಿತ್ವ, ಅದು ಶ್ರೀಮನ್ನಾರಾಯಣನ ವ್ಯಕ್ತಿತ್ವ. ಅಂತಹ ವೇದವ್ಯಾಸ ದೇವರಿಂದ ರಚಿತವಾದ ಮಹಾಭಾರತ ಇದು ನಮ್ಮೆಲ್ಲರ ಎಷ್ಟು ಕೋಟಿ ಜನ್ಮಗಳ ಸೌಭಾಗ್ಯವೋ, ನಮಗೆ ಇಂದಿಗೂ ಇಷ್ಟಾದರೂ ಸ್ವಲ್ಪಾದರೂ ನೋಡುವುದಕ್ಕೆ ಸಿಕ್ಕಿದೆ, ಓದುವುದಕ್ಕೆ ಸಿಕ್ಕಿದೆ, ಕೇಳುವುದಕ್ಕೆ ಸಿಕ್ಕಿದೆ. ಓದಿ ನೋಡಿ ಕೇಳಿ ತಿಳಿದವರ ಸಹವಾಸದಲ್ಲಿ ಧರ್ಮ ಮಾರ್ಗದಲ್ಲಿ ನಡೆಯುವ ಭಾಗ್ಯವನ್ನಾದರೂ ಕೊನೆ ಪಕ್ಷ ದೇವರು ನಮಗೆ ಕಲ್ಪಿಸಿಕೊಟ್ಟಿದ್ದಾನೆ ಅಂದರೆ ನಮಗೆ ಸರಿ ಸಮಾನ ಭಾಗ್ಯವಂತರು ಪ್ರಪಂಚದಲ್ಲಿ ಇನ್ನು ಯಾವ ದೇಶದಲ್ಲಿಯೂ ಇಲ್ಲ ಅಂತ ನಾವು ಧೈರ್ಯದಿಂದ ಹೇಳಿಕೊಳ್ಳಬಹುದು. ಎಂತಹ ಮಹಾಭಾರತ! ನಿತ್ಯವೂ ನಾವು ಮಹಾಭಾರತದ ಗುಣಗಳ ವರ್ಣನೆಯನ್ನು ಮಾಡಿದರೂ ನಮ್ಮ ಬಾಯಿ ಸಣ್ಣದಾಗತ್ತೆ, ಮಹಾಭಾರತದ ಮಹಿಮೆ ಸಣ್ಣದಾಗುವುದಿಲ್ಲ. ಶೇಷಾದಿ ನಾಮ ಗಮ್ಯಂ ಬ್ರಹ್ಮಾಪಿ ತನ್ನ ಜಾನಾತಿ ಈಶತ್ ಸರ್ವೋಭಿಜಾನತೆ ಅಂತ ಹೇಳ್ತಾರೆ ಅಂದ ಮೇಲೆ ನಮ್ಮಂತಹ ಪಾಮರರ ಗತಿ ಏನು? ಬೃಹಸ್ಪತ್ಯಾಚಾರ್ಯರಂತಹ ದೇವಗುರುಗಳು, ಬೃಹಸ್ಪತಿ ಅಂದಾಕ್ಷಣಕ್ಕೆ ವಿದ್ಯೆಗೆ ಹೆಸರು ಅನ್ನುವ ರೀತಿಯಲ್ಲಿ ಪ್ರಸಿದ್ಧರಾದ ದೇವಗುರುಗಳು ಬೃಹಸ್ಪತ್ಯಾಚಾರ್ಯರು, ಅವರಿಗೂ ಮಹಾಭಾರತದ ಅರ್ಥಪೂರ್ಣ ತಿಳಿದಿಲ್ಲ ಅಂತಾರೆ. ಬ್ರಹ್ಮಾಪಿ, ಬ್ರಹ್ಮ ಅಂದರೆ ಬೃಹಸ್ಪತ್ಯಾಚಾರ್ಯರು, ಬ್ರಹ್ಮಾಪಿ ತನ್ನ ಜಾನಾತಿ ಈಶತ್ ಸರ್ವೋಪಿ ಜಾನತೆ. ಸ್ವಲ್ಪ ಅರ್ಥ ಎಲ್ಲರಿಗೂ ಆಗತ್ತೆ ಅವರವರ ಯೋಗ್ಯತೆಗೆ ತಕ್ಕಂತೆ. ಏನೂ ಅರ್ಥ ಆಗೋದಿಲ್ಲ ಅಂತಲ್ಲ, ದೇವರ ವ್ಯಕ್ತಿತ್ವ ಹೇಗೋ ಹಾಗೆ ಮಹಾಭಾರತದ ವ್ಯಕ್ತಿತ್ವ ಇದೆ. ದೇವರನ್ನು ತಿಳಿಯೋದಿಲ್ಲ ಅನ್ನುವುದು ಸಾಧ್ಯ ಇಲ್ಲ, ಪೂರ್ಣ ತಿಳಿತೇವೆ ಅಂತೂ ಅಲ್ಲ, ಯೋಗ್ಯತೆಗೆ ತಕ್ಕಷ್ಟು ತಿಳಿತೇವೆ. ಮಹಾಭಾರತವನ್ನು ನಮ್ಮ ಶಕ್ತಿ ಬುದ್ಧಿ ಯೋಗ್ಯತೆಗೆ ತಕ್ಕಂತೆ ನಾವು ಅರ್ಥ ಮಾಡಿಕೊಳ್ಳಬಹುದು. ಆದರೆ ಮಹಾಭಾರತವನ್ನು ಇಷ್ಟರ ಮಟ್ಟಿಗಾದರೂ ಅರ್ಥ ಮಾಡಿಕೊಳ್ಳುವ ಭಾಗ್ಯ ಸಿಕ್ಕದ್ದನ್ನು ಮಾತ್ರ ಕಳೆದುಕೊಳ್ಳಬಾರದು, ವಂಚಿತರಾಗಬಾರದು ಅನ್ನುವುದು ಮಾತ್ರ ಯಾವತ್ತಾದರೂ ಸತ್ಯ. ಭಾರತೀಯನಾಗಿ ಜನಿಸಿದ ಮೇಲೆ ಈ ದಿವ್ಯವಾದ ಭಾರತೀಯವಾದ ಶುದ್ಧವಾದ ಅನೂಚಾನವಾದ ಸನಾತನವಾದ ಆರ್ಷ ಪರಂಪರೆಯಲ್ಲಿ ಜನಿಸಿ ಬಂದ ಪ್ರತಿಯೊಬ್ಬ ಸಾಧಕ ಶ್ರೀಮನ್ ಮಹಾಭಾರತದ ಶ್ರವಣವನ್ನು ಮಾಡುವ ಅದರ ಅಧ್ಯಯನ ಆ ದಾರಿಯಲ್ಲಿ ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ತಿಳಿಸಿಕೊಟ್ಟ ರೀತಿಯಲ್ಲಿ ಮಹಾಭಾರತದ ಅಭಿಪ್ರಾಯವನ್ನು ಮನಗಂಡು ಆ ದಾರಿಯಲ್ಲಿ ನಡೆಯುವ ಪ್ರಯತ್ನವನ್ನು ಮಾತ್ರ ಪ್ರತಿಯೊಬ್ಬ ಮಾನವ ಮಾಡಬೇಕಾದದ್ದು ಅಗತ್ಯವಾಗಿದೆ. ಒಂದೊಂದು ಶ್ಲೋಕವನ್ನು ಓದ್ತಾ ಇದ್ದರೆ ಯಾವ ಭಾವುಕನಾದ ವ್ಯಕ್ತಿಗೂ ಕಣ್ಣಿನಲ್ಲಿ ನೀರು ಬರುತ್ತದೆ. ಅದಕ್ಕೆ ಹಿನ್ನೆಲೆ ಬೇಕು. ಶಾಸ್ತ್ರೀಯ ಹಾಗೂ ಲೌಕಿಕವಾದ ಅನುಭವಗಳ ಹಿನ್ನೆಲೆ ಎಷ್ಟರ ಮಟ್ಟಿಗಿದೆ ಅಷ್ಟರ ಮಟ್ಟಿಗೆ ಆ ವ್ಯಕ್ತಿಯ ಮನಸ್ಸು ಕರಗಿ ಕಣ್ಣೀರು ಕಪೋಲಕ್ಕೆ ಬರುವುದರಲ್ಲಿ ಸಂಶಯವಿಲ್ಲ.
ಅಂತಹ ಅತಿ ದಿವ್ಯವಾದ ಅತ್ಯದ್ಭುತವಾದ ಗ್ರಂಥ ರಾಜ ಅದು ಮಹಾಭಾರತ. ಇಂದಲ್ಲ ನಾಳೆಯಲ್ಲ ಇನ್ನನಂತ ವರ್ಷಗಳಾದರೂ ಮಹಾಭಾರತಕ್ಕೆ ಮತ್ತೆ ಮುಂದಿನ ಕಲ್ಪದಲ್ಲಿ ವೇದವ್ಯಾಸ ದೇವರೇ ಮಹಾಭಾರತವನ್ನು ಬರೆದರೆ ಸರಿಯೇ ಹೊರತು ಇನ್ಯಾವ ಗ್ರಂಥವು ಈ ಮಹಾಭಾರತವನ್ನು ಮೀರಿಸುವ ಗ್ರಂಥ ಬರುವುದಕ್ಕೆ ಸಾಧ್ಯ ಇಲ್ಲ. ಇದು ನನ್ನ ಮಾತು ಅಂತ ತಿಳಿಯಬೇಡಿ, ಇದನ್ನು ಜ್ಞಾನಿಗಳು ವೇದವ್ಯಾಸ ದೇವರು ಬ್ರಹ್ಮಾದಿ ದೇವತೆಗಳು ಕೊಂಡಾಡಿದ ಮಾತು. ಅಸ್ಯ ಕಾವ್ಯಸ್ಯ ಕವಯೋ ನ ಸಮರ್ಥ ವಿಶೇಷಣೆ ಅತಿಶಾಯನೆ. ಈ ಮಹಾಭಾರತವನ್ನು ಮೀರಿಸುವ ಗ್ರಂಥ ಪ್ರಪಂಚದೊಳಗೆ ಇನ್ನೊಂದು ಇಲ್ಲ, ಅಂತಹ ದಿವ್ಯವಾದ ಗ್ರಂಥ. ನಿಮಗೆ ಏನೇ ಸಮಸ್ಯೆ ಇರಲಿ, ನಿಮಗೆ ಎಂಥದೇ ಸಮಸ್ಯೆ ಇರಲಿ, ಕಣ್ಣು ಮುಚ್ಚಿ ಮಹಾಭಾರತವನ್ನು ತೆಗೆಯಿರಿ, ನಿಮ್ಮ ಸಮಸ್ಯೆಗೆ ಉತ್ತರ ಅಲ್ಲಿ ಸಿಗತ್ತೆ. ಮಹಾಭಾರತ ತಾತ್ಪರ್ಯ ನಿರ್ಣಯವನ್ನು ತೆಗೆಯಿರಿ, ನಿಮ್ಮ ಸಮಸ್ಯೆಗೆ ಅಲ್ಲಿ ಉತ್ತರ ಸಿಗತ್ತೆ. ಇದು ದೊಡ್ಡವರು ಹೇಳಿದ ಮಾತನ್ನು ನಂಬಿ ಹೇಳಿದ ಮಾತು ಅತ್ಯಂತ ಸತ್ಯ, ಅದರೊಳಗೆ ಎರಡು ಮಾತಿಲ್ಲ. ನಮಗಿಂತಲೂ ನಮ್ಮ ಹಿರಿಯರ ಅನುಭವ ಬಹಳ ಅದು ಪರಿಪೂರ್ಣ. ನಾವು ಬಹಳ ಅಲ್ಪರು, ಕುಬ್ಜರು, ವಾಮನರು, ಸತ್ಯ. ಆದರೆ ಇದು ಕೇವಲ ನಂಬಿ ಹೇಳಿದ ಮಾತಲ್ಲ, ಪ್ರತ್ಯಕ್ಷ ಸಾಕ್ಷಿ. ಅತ್ಯಂತ ಜಟಿಲವಾದ ಸಮಸ್ಯೆಗಳು ಜೀವನದಲ್ಲಿ ಎದುರಿಗೆ ಬಂದಾಗಲೂ ಮಹಾಭಾರತ ತಾತ್ಪರ್ಯ ನಿರ್ಣಯವನ್ನು ಪ್ರಾರ್ಥಿಸಿ ಶ್ರೀಮದಾಚಾರ್ಯರ ಕಾಲಿಗೆ ಬಿದ್ದು ತೆರೆದರೆ ಎಷ್ಟು ಅದ್ಭುತವಾದ ರೀತಿಯಲ್ಲಿ ಶ್ರೀಮದಾಚಾರ್ಯರು ಅತ್ಯಂತ ಆಪ್ಟಾದ ಸರಿಯಾದ ಪ್ರಸಂಗಕ್ಕೆ ಅನುಗುಣವಾದ ಉತ್ತರವನ್ನು ನೀಡಿ ನೀನ್ಯಾಕೆ ಚಿಂತೆ ಮಾಡ್ತಿದ್ದಿ, ಹೀಗಿದೆ ಈ ದಾರಿಯಲ್ಲಿ ಹೋಗುವಂತ ಬಟ್ಟು ಮಾಡಿ ತೋರಿಸ್ತಾರೆ ಅಂದರೆ ಆಶ್ಚರ್ಯವಾಗತ್ತೆ. ಎಂತಹ ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರ ಆ ಗ್ರಂಥ, ವೇದವ್ಯಾಸದೇವರ ಗ್ರಂಥವನ್ನು ಕೇಳಬೇಕೆ? ಪ್ರಶ್ನೆಗೆ ಉತ್ತರವನ್ನು ಕೊಡುವುದು ಮಾತ್ರ ಅಲ್ಲ, ಅಧ್ಯಯನ ಮಾಡಿದಾಗ ನಮ್ಮ ಸಮಸ್ಯೆಗಳಿಗೆಲ್ಲ ಪರಿಹಾರ ಸಿಗತ್ತೆ. ನಾನು ಎಂಥವರ ಜೊತೆಗೆ ಇರಬೇಕು, ಎಂಥವರ ಜೊತೆಗೆ ಇರಬಾರದು, ಯಾರ ಜೊತೆಗೆ ಮಾತಾಡಬೇಕು, ಯಾರ ಜೊತೆಗೆ ಮಾತಾಡಬಾರದು, ಎಲ್ಲಿ ಕೂಡಬೇಕು, ಎಲ್ಲಿ ಕೂಡಬಾರದು, ಎಲ್ಲಿ ನಗಬೇಕು, ಎಲ್ಲಿ ನಗಬಾರದು, ಇದನ್ನು ಕೇವಲ ನಮ್ಮದೇ ಆದ ನಮ್ಮವರೇ ಹತ್ತಿರದಲ್ಲಿ ಇದ್ದವರು ಅಭಿಮಾನಿಗಳು ಇಲ್ಲಿ ಸೇರಿದ್ದೀರಿ ಎನ್ನುವ ದೃಷ್ಟಿಯಲ್ಲಿ ಏನೋ ಕೊಚ್ಚಿಕೊಳ್ತಾ ಇದ್ದೇವೆ ಅಂತ ಯಾರದಾದರೂ ಮನಸ್ಸಿನಲ್ಲಿ ಬಂದಿದ್ದರೆ ನಿಮಗಿರುವ ಎಲ್ಲ ತರಹದ ಸಾಧನ ಸಲಕರಣೆಗಳನ್ನು ಉಪಯೋಗಿಸಿ, ಇವತ್ತು ಬೇಕಾದಷ್ಟು ಪುಸ್ತಕಗಳಿವೆ, ಸಿಡಿಗಳಿವೆ, ಕಮ್ಯುನಿಕೇಷನ್ಗೆ ಅನುಕೂಲತೆಗಳಿವೆ, ಇಂಟರ್ನೆಟ್ ಇದೆ, ನಿಮ್ಮ ಎಲ್ಲ ಬುದ್ಧಿಶಕ್ತಿಗಳು ನಿಮ್ಮ ಅಧ್ಯಯನ ಶಿಕ್ಷಣದ ಲಾಭವನ್ನು ಮಾಡಿಕೊಂಡು ಜಾಗತಿಕವಾದ ಪ್ರತಿಯೊಂದು ಸಾಹಿತ್ಯವನ್ನು ತಿರುವು ಹಾಕಿ, ಅದಕ್ಕೇನು ಸಮಯ ಇಲ್ಲ, ಬೇಕಾಗಿಲ್ಲ, ಹಳೆ ಕಾಲದ ಹಾಗೆ ನೆಟ್ಟಿದೆ, ನಿಮ್ಮನೆಯಲ್ಲಿ ಹೋಗಿ ನೀವು ಮಾಡ್ಕೋಬಹುದು, ಅಥವಾ ಇನ್ನೇನಾದರೂ ನಿಮಗೆ ಇನ್ನೂ ಹೆಚ್ಚಿನ ಸಂಶೋಧನೆಗೆ ಕಾಲಾವಕಾಶ ತೆಗೆದುಕೊಳ್ಳುವುದಾದರೂ ತೆಗೆದುಕೊಳ್ಳಬಹುದು. ಮಹಾಭಾರತದಷ್ಟು ವ್ಯಾಪಕವಾಗಿ ಜೀವನದ ಪ್ರತಿಯೊಂದು ಸಂಗತಿಗಳಿಗೂ ನಮ್ಮ ಬದುಕಿಗೆ ಬೇಕಾದ ಅನಿವಾರ್ಯವಾದ ಪ್ರತಿಯೊಂದು ವಿಷಯಗಳನ್ನು ನಿರೂಪಣೆ ಮಾಡುವ ಧಾರ್ಮಿಕ ಆಧ್ಯಾತ್ಮಿಕವಾದ ಪ್ರತಿಯೊಂದು ಸಂಗತಿಗಳನ್ನು ನಿರೂಪಣೆ ಮಾಡುವ ಭೋಗಕ್ಕೆ ಸಂಬಂಧಪಟ್ಟ, ಅರ್ಥಕ್ಕೆ ಸಂಬಂಧಪಟ್ಟ, ಮೋಕ್ಷಕ್ಕೆ ಸಂಬಂಧಪಟ್ಟ ಎಲ್ಲ ತರಹದ ವಿಷಯಗಳ ಬಗ್ಗೆಯೂ ತಲಸ್ಪರ್ಶಿಯಾಗಿ ಅತೀ ಸೂಕ್ಷ್ಮವಾದ ವಿಷಯಗಳನ್ನು ಬಿಡದೆ ಅದಕ್ಕೆ ನಿರ್ಣಯವನ್ನು ದೃಷ್ಟಾಂತಪೂರ್ವಕವಾಗಿ ಹೇಳಿ ಮನಮುಟ್ಟುವಂತೆ ಬಿಚ್ಚಿಟ್ಟು ಕಥೆಯಲ್ಲಿ ಇತಿಹಾಸದಲ್ಲಿ ಅದರಿಂದ ಆದಂತಹ ಲಾಭ ಏನು, ಹಾನಿ ಏನು ಅಂತ ಕಣ್ಣಿಗೆ ಕಟ್ಟುವಂತೆ ಹೇಳುವ ಇನ್ನೊಂದು ಯಾವುದಾದರೂ ಸಾಹಿತ್ಯ ಭಾರತದಲ್ಲಿ ಅಲ್ಲ ವಿಶ್ವದಲ್ಲಿ ನಿಮಗೆಲ್ಲಾದರೂ ಸಿಕ್ಕರೆ ಚಾಲೆಂಜ್ ಕೊಡ್ತಾ ಇದ್ದೇವೆ, ಓಪನ್ ಚಾಲೆಂಜು. ಯಾರಾದರೂ ಅದನ್ನು ತೆಗೆದುಕೊಂಡು ಬರಬಹುದು. ನೀವು ಅಯ್ಯೋ ವೇದವ್ಯಾಸ ದೇವರ ಬಗ್ಗೆ ನಾವು ಹೀಗೆ ಪ್ರಯತ್ನ ಮಾಡಿದರೂ ನಮಗೇನಾದರೂ ಅಪರಾಧವಾಗತ್ತೋ ಅಂತಿದ್ರೆ ನೀವು ಪ್ರಯತ್ನ ಮಾಡುವುದನ್ನು ಬಿಡಿಬೇಕಾದರೆ, ಯಾರಿಗೆ ಶ್ರದ್ಧೆ ಇಲ್ಲ ಅಂತಹ ನಾಸ್ತಿಕರ ಸಹಾಯ ತೆಗೆದುಕೊಳ್ಳಿ. ಅತ್ಯಂತ ನಿಷ್ಪಕ್ಷಪಾತವಾಗಿ ನಾಸ್ತಿಕರಾಗಿ ಅಭಾರತೀಯರಾಗಿ ಅನಾರ್ಷ ಪರಂಪರೆಯವರಾಗಿ ಅಸನಾತನ ಸಂಸ್ಕೃತಿಯವರಾಗಿ ಯಾರಾದರೂ ಇದನ್ನು ನೋಡುವುದಾದರೆ ನೋಡಲಿ, ಅವರೆಲ್ಲರೂ ಸೇರಿ ಪ್ರಯತ್ನ ಮಾಡಿ ಇದಕ್ಕೆ ಸರಿದೂಗುವ ಗ್ರಂಥವನ್ನು ಇವತ್ತಿಗಾದರೂ ಇಷ್ಟು ಬೆಳೆದು ನಿಂತ ಇವತ್ತಿನ ಕಾಲದಲ್ಲಿ ಆದರೂ ತಂದುಕೊಡುವುದಾದರೆ ಅವರು ಏನು ಬೇಡುತ್ತಾರೋ ಅದನ್ನು ಕೊಡಬಹುದು. ಇದನ್ನು ಹೌದು ಅಂತ ಇವತ್ತೇ ನೀವು ಗೋಣ ಹಾಕಿ ಚಪ್ಪಾಳೆ ತಟ್ಟಿದ್ದಕ್ಕೆ ನಾನೇನು ಬಹಳ ಸಂತೋಷಪಟ್ಟಿಲ್ಲ. ಇದನ್ನು ನೀವು ಪೂರ್ಣ ಚಪ್ಪಾಳೆ ತಟ್ಟಿದ್ದಕ್ಕೆ ಸಂತೋಷಪಟ್ಟದ್ದಕ್ಕೆ ಸಂತೋಷ ಇದೆ. ಆದರೆ
ಇದನ್ನು ನೀವು ಮನವರಿಕೆ ಮಾಡಿಕೊಳ್ಳುವುದಕ್ಕಾಗಿ ನಿಮ್ಮ ಇಡೀ ಜೀವನವನ್ನು ಮೀಸಲಾಗಿಡಿ. ನಿಮ್ಮ ಸುತ್ತಮುತ್ತ ವಿದ್ವಾಂಸರಿದ್ದಾರೆ, ವಿದ್ವಾಂಸರ ಹತ್ತಿರ ಗುರುಗಳ ಹತ್ತಿರ ಓದಿ, ಬರೀ ಕನ್ನಡದ ಪುಸ್ತಕ ಓದಬೇಡಿ, ಗುರುಗಳ ಹತ್ತಿರ ಹೋಗಿ ಅಧ್ಯಯನ ಮಾಡಿ, ಶ್ರವಣ ಮಾಡಿ, ಮನನ ಮಾಡಿ. ಇದರ ಬಗ್ಗೆ ವಿಶೇಷವಾಗಿ ಶ್ರೀಮದ್ ಆಚಾರ್ಯರ ಗ್ರಂಥದ ಬೆಳಕಿನಲ್ಲಿ ಮೂಲ ಮಹಾಭಾರತವನ್ನು ಕಾಣಿ ಕಂಡು ಇದನ್ನು ಮನಗಂಡು ಆಗ ಕೊನೆಗೆ ಇಡೀ ಜೀವನ ಇದಕ್ಕಾಗಿ ಮೀಸಲಿಟ್ಟು ಆಗ ಹೌದು ಅಂತ ನೀವಂದರೆ ಆಗ ನಿಜವಾದ ಸಂತೋಷ. ಆ ಭಾಗ್ಯವನ್ನು ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಎಲ್ಲರಿಗೂ ಕರುಣಿಸಲಿ ಎಂಬುದಾಗಿ ಪ್ರಾರ್ಥನೆ ಮಾಡ್ತಾ ಮಹಾಭಾರತದ ಒಂದು ಪ್ರಸಂಗ ವನಪರ್ವದ ಪ್ರಾರಂಭದಲ್ಲಿ ಜನಮೇಜಯ ಮಹಾರಾಜ ಪ್ರಶ್ನೆಯನ್ನು ಕೇಳ್ತಾ ಇದ್ದಾನೆ. ವೈಶಂಪಾಯನರಿಗೆ, ವೈಶಂಪಾಯನರೇ, ಪಾಂಡವರಂತಹ ಮಹಾಧರ್ಮಿಷ್ಠರು ನನ್ನ ಪೂರ್ವಜರು, ಅವರಿಗೆ ಅನ್ಯಾಯವಾಗಿ ಜೂಜಾಟದಲ್ಲಿ ಮೋಸದಿಂದ ಸೋಲಿಸಿ ವನಕ್ಕೆ ಅಟ್ಟಿದರಲ್ಲ ಕೌರವರು, ಎಷ್ಟು ಕಷ್ಟ ಆಗಿರಲಿಕ್ಕಿಲ್ಲ, ಎಷ್ಟು ದುಃಖ ಆಗಿರಲಿಕ್ಕಿಲ್ಲ ಅವರಿಗೆ. ನ್ಯಾಯದಿಂದ ಧರ್ಮದಿಂದ ಜೀವನವನ್ನು ಮಾಡುವವರ ಹಣೆಬರಹ ಇದೆ ಅಂತಾದರೆ ಯಾರು ನಾಳೆ ಧರ್ಮವನ್ನು ಮಾಡುತ್ತಾರೆ? ಭಗವಂತನಲ್ಲಿ ನಂಬಿಕೆಯನ್ನಿಟ್ಟು ಸರ್ವಸ್ವವನ್ನು ದೇವರಿಗಾಗಿ ಮೀಸಲಿಟ್ಟಂತಹ ಪರಮ ಪುಣ್ಯಾತ್ಮರು, ಪೂತಾತ್ಮರು, ಪವಿತ್ರಾತ್ಮರು, ಇಂಥವರಿಗೆ ಮುಂದೆ ಏನಾಯಿತು, ಯಾವ ರೀತಿ ಅವರು ತಮ್ಮ ಜೂಜಾಟದ ನಂತರದ ಜೀವನವನ್ನು ಸಾಗಿಸಿದರು? ಸಾಮಾನ್ಯವಾಗಿ ಒಂದು ತರಹದ ಸುಖ ಸಂಪತ್ತು ಸಮೃದ್ಧಿ ಎಲ್ಲ ಇದ್ದಾಗ ಮನುಷ್ಯ ವಿಶೇಷವಾಗಿ ನಗನಗತಾ ಕುಣದಾಡ್ತಾ ಇರ್ತಾನೆ. ಇದ್ದಕ್ಕಿದ್ದಂತೆ ಏನೂ ಇಲ್ಲದೆ ಬಡತನದಲ್ಲಿಯೇ ಬೆಳೆದರೆ ಅದೊಂದು ತರಹ ಬೇರೆ, ಹೇಗೋ ಅಡ್ಜಸ್ಟ್ ಆಗಿರ್ತಾರೆ. ಆದರೆ ಭಾರೀ ಬಂಗಾರದ ಚೇರ್ ಮೇಲೆ, ಬಂಗಾರದ ಕುರ್ಚಿಯ ಮೇಲೇನೆ, ಬಂಗಾರದ ಮಂಚದ ಮೇಲೇನೆ ಕುಳಿತವ, ಬಂಗಾರದ ತಟ್ಟೆಯಲ್ಲಿಯೇ ಊಟ ಮಾಡುವ ವ್ಯಕ್ತಿ, ದೊಡ್ಡದಾದ ಅರಮನೆಯೊಳಗೆ ಬದುಕಿದ ವ್ಯಕ್ತಿಗೆ ಇದ್ದಕ್ಕಿದ್ದಾಗೆ ಊಟಕ್ಕೆ ಹಾಕುವುದಕ್ಕೆ ಎಲೆಯೂ ಗತಿಯಿಲ್ಲ ಅನ್ನುವ ಪರಿಸ್ಥಿತಿ ಬಂದರೆ, ಕೂಡುವುದಕ್ಕೆ ನಿಲ್ಲುವುದಕ್ಕೆ ಸ್ಥಳ ಇಲ್ಲ ಅನ್ನುವಂತಹ ಪರಿಸ್ಥಿತಿ ಬಂದರೆ ಎಷ್ಟು ಕಷ್ಟ ಆಗುತ್ತೆ ಅವನಿಗೆ. ಅದು ಅಡ್ಜಸ್ಟ್ ಮಾಡಿಕೊಳ್ಳೋದೇ ಕಷ್ಟ. 10,000 ಇದ್ದಂತಹ ಸಂಬಳ ಇದ್ದ ವ್ಯಕ್ತಿ, ಅವನಿಗೆ ಅಷ್ಟರಲ್ಲೇ ಜೀವನ ಮಾಡಿ ಅಭ್ಯಾಸ ಇರ್ತದೆ, ಸುಖವಾಗೇ ಇರ್ತಾನೆ ಅವನು. ಆದರೆ 1,00,000, 2,00,000, 5,00,000 ಗಳಿಸುವವರು ಇದ್ದಕ್ಕಿದ್ದಾಗ 10,00,000 ಆದರೆ ಅವನಿಗೆ ಹಾರ್ಟ್ ಫೇಲ್ ಆಗುತ್ತೆ. ಏನು ರಾಜ್ಯ, 100 ಯೋಜನಗಳಷ್ಟು ಮುತ್ತು ರತ್ನಗಳ ಪರ್ವತ, ಸಮೃದ್ಧವಾಗಿರುವಂತಹ ಸಂಪತ್ತಿನ ರಾಶಿ ರಾಶಿಯನ್ನು ತಂದಿದ್ದಾರೆ. ರಾಜಸೂಯೆಯಾಗದ ಕಾಲದಲ್ಲಿ ಕಪ್ಪು ಕಾಣಿಕೆಯಾಗಿ ರಾಜ ಮಹಾರಾಜರುಗಳೆಲ್ಲ ಪಾಂಡವರ ಪಾದಗಳಿಗೆ ಅರ್ಪಿಸುವುದಕ್ಕೆ, ಅದು ಕೊಂಡು ತಂದದ್ದಲ್ಲ, ಕದ್ದು ತಂದದ್ದಲ್ಲ, ಪರಾಕ್ರಮ, ಶೌರ್ಯ, ಗುಣ, ಸ್ನೇಹ, ಪ್ರೀತಿ, ವಾತ್ಸಲ್ಯ, ಆ ಸದ್ಗುಣಗಳಿಂದ ಆ ಎಲ್ಲ ಸಂಪತ್ತನ್ನು ಗಳಿಸಿದ್ದಾರೆ ಪಾಂಡವರು. ಇದ್ದಕ್ಕಿದ್ದಂತೆ ಎಲ್ಲವನ್ನೂ ಬಿಟ್ಟು ನಾರು ಬಟ್ಟೆ ಉಟ್ಟು, ಉಟ್ಟ ಬಟ್ಟೆಯ ಮೇಲೆ ಅರಣ್ಯಕ್ಕೆ ತೆರಳಬೇಕಾದರೆ ಅವರ ಮನಸ್ಸಿನ ಸ್ಥಿತಿ ಹೇಗಿತ್ತು? ಇದು ಪ್ರಶ್ನೆ, ಜನಮೇಜಯನ ಪ್ರಶ್ನೆ. ಇದು ನಮ್ಮೆಲ್ಲರ ಜೀವನದಲ್ಲಿ ಮನುಷ್ಯ ಸುಖ ಅಥವಾ ದುಃಖಗಳು ಬಂದಾಗ ಯಾವ ರೀತಿ ಇರಬೇಕು, ಸುಖವಾಗಲಿ ಬಹು ದುಃಖವಾಗಲಿ ಸಖ ನೀನಾಗಿರು ಪಾಂಡುರಂಗ ಎಂಬ ದಾಸರ ಮಾತನ್ನು ಕೇಳುತ್ತೇವಲ್ಲ, ಆ ತರಹದ ಸಂಯಮ ಮನುಷ್ಯನಲ್ಲಿ ಬರಬೇಕಾಗಿದ್ದರೆ ಪಾಂಡವರ ವನವಾಸದಲ್ಲಿರುವ ತಾಳ್ಮೆ, ಆ ತಾಳ್ಮೆ, ಆ ಸಹನಶೀಲತೆ, ಅವರಿಗಿರುವ ಸಂಯಮ, ಅವರಿಗಿರುವ ದೇವರ ಬಗ್ಗೆ ಇರುವ ಅಚಂಚಲವಾದ ನಿಷ್ಠೆ ಅವರನ್ನು ಹೇಗೆ ಕಾಪಾಡಿತು ಅಂತನ್ನುವ ನಿದರ್ಶನ ಇದು. ನಮ್ಮೆಲ್ಲರ ಜೀವನಕ್ಕೆ ದೊಡ್ಡ ಮಾರ್ಗದರ್ಶನ. ಅದನ್ನು ಜನಮೇಜಯ ಪ್ರಶ್ನೆ ಕೇಳ್ತಾ ಇದ್ದಾನೆ. ಪತಿವ್ರತೆಯಾದ ದ್ರೌಪದಿ ಎಂತಹ ಸುಖ ಸುಪ್ಪತ್ತಿಗೆಯಲ್ಲಿ ಜೀವನ ಮಾಡಿದವಳು, ಪರಮ ಸದ್ಗುಣ ಮಂಡಿತಳು, ಅವರೆಲ್ಲ ಹೇಗೆ ವಾಸವಾಗಿದ್ದರು ಅಂತ ಕೇಳ್ತಾರೆ. ವೈಶಂಪಾಯನರು ಅದಕ್ಕೆ ಉತ್ತರವನ್ನು ಕೊಡ್ತಾರೆ.
ಭಗವಂತ ಒಂದರ್ಥದಲ್ಲಿ ಪಾಂಡವರ ಮೇಲೆ ಮಾಡಿದ್ದು ಬಹಳ ದೊಡ್ಡ ಅನುಗ್ರಹ ಮೇಲ್ನೋಟಕ್ಕೆ ಏನು ಪಾಂಡವರಿಗೆ ವನವಾಸ ಆಗಿಬಿಟ್ಟಿತು ಎಷ್ಟು ಕಷ್ಟ ಎಷ್ಟು ಕಷ್ಟ ಅಂತ ಏನೇನೂ ಕಷ್ಟ ಇಲ್ಲ ನೋಡುವವರಿಗೆ ಕಷ್ಟ ಅನಿಸಿರಬಹುದು ಕಥೆ ಕೇಳಿದವರಿಗೆ ಸಹನೆ ಮಾಡಲಿಕ್ಕೂ ಆಗಲಿಕ್ಕಿಲ್ಲ ಭಾವುಕರ ಕಣ್ಣುಗಳು ತುಂಬಬಹುದು ಆದರೆ ಆ ಭಗವಂತನ ದಯೆ ಪಾಂಡವರ ಮೇಲೆ ಏನಿತ್ತು ಅಂತ ಚಿಂತನೆ ಮಾಡಿದಾಗ ಆಶ್ಚರ್ಯವಾಗುತ್ತೆ ಯಾವ ರೀತಿ ದೇವರು ಪಾಂಡವರ ಮೇಲೆ ಅನುಗ್ರಹ ಮಾಡಿದ ಅಂದರೆ ಒಂದು ಬಗೆಯ ಅನುಗ್ರಹ ಅಲ್ಲ ಎರಡು ಬಗೆಯ ಅನುಗ್ರಹ ಅಲ್ಲ ಅದು ವಿವಿಧ ರೀತಿಯ ಅನುಗ್ರಹ ಒಂದು ಯಾವಾಗ ಪಾಂಡವರಲ್ಲಿ ಸಂಪತ್ತು ಇತ್ತು ರಾಜ್ಯ ಇತ್ತು ಇಂದ್ರಪ್ರಸ್ಥದಲ್ಲಿ ಮಹೇಂದ್ರನಂತೆ ಜೀವನವನ್ನು ಮಾಡ್ತಾ ಇದ್ರೋ ಆಗ ಅವರ ಹಿಂದೆ ಲಕ್ಷ ಲಕ್ಷ ಜನ ಕೋಟಿ ಕೋಟಿ ಜನ ದಾಸರು ದಾಸಿಯರು ರಾಜರು ಸಾಮಂತರಾಜರು ಬೇಕಾದಷ್ಟು ಜನ ಯತಿಗಳು ವನಪ್ರಸ್ಥಾಶ್ರಮಿಗಳು ಬ್ರಹ್ಮಚಾರಿಗಳು ಗೃಹಸ್ಥರು ಎಲ್ಲರೂ ಅವರನ್ನು ಆಶ್ರಯಿಸಿ ಬದುಕುವಂತಹ ಒಂದು ದೊಡ್ಡದಾದ ವೈಭವ ಕಣ್ಣಿಗೆ ಹಬ್ಬ ಎಲ್ಲವೂ ಇತ್ತು ಆದರೆ ಇದು ಪಾಂಡವರಿಗಾಗಿಯೋ ಪಾಂಡವರ ಗುಣಕ್ಕಾಗಿಯೋ ಪಾಂಡವರಲ್ಲಿರುವ ಸಂಪತ್ತಿಗಾಗಿಯೋ ಅನ್ನುವ ಕ್ವಶನ್ ಮಾರ್ಕ್ ಉಳಿತಾ ಇತ್ತು ಉಂಟಾದ ಕಾಲಕ್ಕೆ ನೆಂಟರಿಷ್ಟರು ಬಂದು ಬಂಟರಾಗಿ ಬಾಗಿಲ ಕಾಯುವರು ಉಂಟಾದ ತನ ತಪ್ಪಿ ಬಡತನ ಬಂದರೆ ಒಂಟೆಯಂತೆ ಕತ್ತ ಮೇಲಕ್ಕೆ ಎತ್ತುವರು ಕಾಡ ಬೆಳದಿಂಗಳು ಕತ್ತಲೆ ಬೆಳದಿಂಗಳು ಇದನ್ನು ದೇವರು ತೋರಿಸಬೇಕಾಗಿತ್ತು ನಮ್ಮ ಪಾಂಡವರು ಅಂದರೆ ಏನಂತ ತಿಳ್ಕೊಂಡಿದ್ದೀರಿ ಪಾಂಡವರಲ್ಲಿ ಸಂಪತ್ತಿತ್ತು ಕೇಳಿದ್ದನ್ನು ಕೊಡ್ತಾ ಇದ್ರು ಕೇಳುವಾಗ ಕೊಡ್ತಾ ಇದ್ರು ಕೇಳಿದ ಮೇಲೆ ಅಲ್ಲ ಆ ರೀತಿಯ ದಾನ ಧರ್ಮಗಳಲ್ಲಿಯ ಉತ್ಸಾಹ ಅವರು ಮಾಡಿದ ದಾನಕ್ಕೆ ಲೆಕ್ಕ ಇಲ್ಲ ಕೇಳಿದ್ದನ್ನು ಕೊಡ್ತಾ ಇದ್ರು ಯೋಗ್ಯರಿಗೆ ಯೋಗ್ಯರಾದ ಅಧಿಕಾರಿಗಳು ಸದ್ವಿನಿಯೋಗ ಮಾಡ್ತಾರೆ ಅಂತ ಆಗಿದ್ದರೆ ಅವರು ಯಾರೇ ಇರಲಿ ಅವರ ಯೋಗ್ಯತೆಗೆ ತಕ್ಕ ದಾನವನ್ನು ಮಾಡಿ ರಾಜಸೂಯಯಾಗದಲ್ಲಿ ಅತ್ಯದ್ಭುತವಾದ ರೀತಿಯಲ್ಲಿ ದಾನವನ್ನು ಮಾಡಿದರು ಒಂದು ಲಕ್ಷ ಜನ ಬ್ರಾಹ್ಮಣರಿಗೆ ಊಟ ಆದರೆ ಬಂದಂತಹ ರಾಜಸೂಯಯಾಗದ ಜನ ಯಾಗಕ್ಕೆ ಬಂದ ಸಜ್ಜನರಿಗೆ ಸೂಚನೆಗೆ ಒಂದು ಗಂಟೆಯನ್ನು ಬಾರಿಸ್ತಿದ್ರಂತೆ ಆ ಗಂಟೆ ಬೆಳಿಗ್ಗೆ ಪ್ರಾರಂಭ ಆದರೆ ರಾತ್ರಿವರೆಗೆ ನಿಲ್ತಾನೇ ಇರಲಿಲ್ಲ ಅಂತ ಅಷ್ಟು ಅಡಿಗೆಯ ವ್ಯವಸ್ಥೆ ಅಷ್ಟು ಬಡಿಸುವವರು ಅಷ್ಟು ಕಡೆಗೆ ಅತಿಥಿಗಳ ಭೋಜನ ನಿರಂತರ ನಡೀತಾ ಇತ್ತು ಇದು ಭೋಜನ ಬರೀ ಭೋಜನ ಅಲ್ಲ ಅವರು ಯಾವುದೇ ವಸ್ತುವನ್ನು ಕೇಳಲಿ ವಸ್ತ್ರ ಕೇಳಬಹುದು ಆಭರಣಗಳನ್ನು ಕೇಳಬಹುದು ಮನೆ ಕೇಳಬಹುದು ಭೂಮಿಯನ್ನು ಕೇಳಬಹುದು ಮದುವೆಯಾಗುವುದಕ್ಕೆ ಕನ್ಯೆಯನ್ನು ಕೇಳಬಹುದು ಮದುವೆಗೆ ಹಣ ಕೇಳಬಹುದು ಉಪನಯನಕ್ಕೆ ಕೇಳಬಹುದು ಏನೋ ಕೇಳಬಹುದು ಯಾರು ಏನು ಕೇಳ್ತಾರೋ ಅವರಿಗೆ ಆ ತರಹದ ಅನುಕೂಲತೆಗಳನ್ನು ಒದಗಿಸುವ ವ್ಯವಸ್ಥೆಯನ್ನು ರಾಜಸೂಯಯಾಗದಲ್ಲಿ ಮಾಡಿದ್ರು ರಾಜಸೂಯಯಾಗದಲ್ಲಿ ಮಾತ್ರ ಅಲ್ಲ ಈ ತರಹ ಮಾಡುವ ವ್ಯವಸ್ಥೆ ನಮ್ಮ ರಾಜ್ಯದಲ್ಲಿದೆ ಅಂತ ತೋರಿಸುವುದಕ್ಕೆ ಮಾತ್ರ ರಾಜಸೂಯಯಾಗ ಅದನ್ನು ನಿತ್ಯದಲ್ಲಿಯೂ ನಿರಂತರದಲ್ಲಿಯೂ ಆ ರೀತಿ ಪ್ರಜೆಗಳನ್ನು ರಕ್ಷಣೆ ಮಾಡಿ ಪೋಷಣೆ ಮಾಡಿ ಬೆಳೆಸಿದ ಮಹನೀಯರು ಪಾಂಡವರು ಹಾಗಾದರೆ ಈ ಕಾರಣಕ್ಕಾಗಿ ಜನರು ಇವರನ್ನು ಪ್ರೀತಿ ಮಾಡ್ತಾ ಇದ್ರೆ ಕೇವಲ ಅಲ್ಲ ಇವರಲ್ಲಿರುವಂತಹ ಸಂಯಮ ಇವರಲ್ಲಿರುವಂತಹ ಮೃದು ಭಾಷಿತ್ವ ಪ್ರೀತಿಯಿಂದ ಮಾತನಾಡುವ ಗುಣ ನಗನಗತಾ ಮಾತನಾಡುವ ಗುಣ ಮಾತಿನಲ್ಲಿ ಮಾತ್ರ ಔದಾರ್ಯ ಇದ್ದು ಮಾತಿನಲ್ಲಿ ಮಾತ್ರ ಪ್ರೀತಿಯನ್ನು ತೋರಿ ಹೃದಯದೊಳಗೆ ಕಲ್ಮಶವನ್ನು ಇಟ್ಟುಕೊಂಡವರಲ್ಲ ಹೃದಯದೊಳಗೆ ಯಾವುದೇ ತರಹದ ದೋಷ ಇಲ್ಲ ವಂಚನೆ ಇಲ್ಲ ಮೋಸ ಮಾಡಬೇಕು ಅಂತನ್ನುವ ಬುದ್ಧಿ ಇಲ್ಲ ಇದರ ಬಗ್ಗೆ ಪೂರ್ಣವಾದ ನಂಬಿಕೆ ಇದೆ ಯಾವಾಗಲೂ ವೃದ್ಧರ ಸೇವೆಯನ್ನು ಮಾಡುವವರು ಪ್ರಜೆಗಳ ರಕ್ಷಣೆಗಾಗಿ ಪೂರ್ಣವಾಗಿ ಕಟಿಬದ್ಧರಾಗಿ ನಿಂತವರು ಈ ಗುಣ ಅವರ ರಕ್ಷಣೆ ಮಾಡುವುದಕ್ಕೆ ಇವತ್ತು ಅವರ ಹತ್ರ ರಾಜ್ಯ ಹಣ ಇರಬಹುದು ಇಲ್ಲದಿರಬಹುದು ಆದರೆ ಪ್ರಜೆಗಳ ರಕ್ಷಣೆಗಾಗಿ ಕಟಿಬದ್ಧರಾಗಿ ನಿಲ್ಲುವ ಸ್ವಭಾವ ಇವರಲ್ಲಿದೆ ಆ ಸದ್ಗುಣಗಳು ಇವರಲ್ಲಿದೆ ಹಣ ಇಲ್ಲದಿದ್ದರೂ ತಮ್ಮ ತಪಸ್ಸಿನಿಂದ ಹೊಸ ಸ್ವರ್ಗವನ್ನು ಸೃಷ್ಟಿ ಮಾಡುವ ಮಹಾಶಕ್ತಿ ಸಾಮರ್ಥ್ಯಗಳು ಪಾಂಡವರಲ್ಲಿದೆ
ಅನ್ನುವುದನ್ನ ಪ್ರಜೆಗಳು ನಂಬಿ ಅವರನ್ನು ಹಿಂಬಾಲಿಸಿದ್ದರೆ ಹೊರತು ಕೇವಲ ಅವರ ಹಣಕಾಸು ಅಧಿಕಾರಗಳಿಗಾಗಿ ಅಲ್ಲ. ಇದನ್ನು ದೇವರಿಗೆ ತೋರಿಸಿಕೊಡಬೇಕಾಗಿದೆ. ಪಾಂಡವರು ಹೊರಟು ನಿಂತರೆ ಎಲ್ಲ ಪ್ರಜೆಗಳು ರಾಜ್ಯವನ್ನು ಬಿಟ್ಟು ಮೂಟೆಗಳನ್ನು ಕಟ್ಟಿ ನೀವು ಎಲ್ಲಿ ಹೋಗ್ತೀರೋ ಅಲ್ಲಿ ನಾವು ಬರ್ತೇವೆ, ನಮಗೆ ಈ ರಾಜ್ಯ ಬೇಡ, ಮನೆ ಬೇಡ, ಮಠ ಬೇಡ, ಯಾವುದೇ ಸಂಪತ್ತು ಬೇಡ, ನೀವು ಹೀಗೆಲ್ಲ ಬಂದರೆ ನಿಮ್ಮ ಭೂಮಿ ನಿಮ್ಮ ಮನೆ ಇವುಗಳ ಗತಿ ಏನು? ಎಲ್ಲ ದುರ್ಯೋಧನ ಕಸಿದುಕೊಂಡು ಬಿಡ್ತಾನೆ, ಹೋಗಲಿ, ಭೂಮಿ ಬೇಡ, ಮನೆ ಬೇಡ, ಸಂಪತ್ತು ಬೇಡ, ನಿಧಿ ಬೇಡ, ಎಲ್ಲವನ್ನೂ ಮರೆತು ಕೃಷ್ಣಾರ್ಪಣೆ ಹೇಳಿ ಒಂದೇ ಕ್ಷಣದಲ್ಲಿ ನಿರ್ಧಾರವನ್ನು ತೆಗೆದುಕೊಂಡು ನಿಮ್ಮನ್ನು ಹಿಂಬಾಲಿಸ್ತೇವೆ, ಸಾಕು, ನಿಮ್ಮಂತಹ ಸದ್ಗುಣ ಇದ್ದವರ ಸಹವಾಸ ನಮಗೆ ಬೇಕು, ಇನ್ನುಳಿದದ್ದೇನು ಬೇಡ ಅಂತ ಇಡೀ ಊರಿನ ಎಲ್ಲ ಜನ ಪಾಂಡವರ ಬೆನ್ನು ಹತ್ತಿದ್ದಾರೆ. ಇದನ್ನು ದೇವರಿಗೆ ತೋರಿಸಬೇಕಾಗಿದೆ. ಪಾಂಡವರಲ್ಲಿರುವಂತಹ ಗುಣಗಳಿಂದಾಗಿ ಪಾಂಡವರು ಜನಪ್ರಿಯರಾಗಿದ್ದರೆ ಹೊರತು ಸಂಪತ್ತಿನಿಂದ ಅಧಿಕಾರದಿಂದ ಅಲ್ಲ. ಇದು ಪ್ರತಿಯೊಬ್ಬ ವ್ಯಕ್ತಿಗೆ ಆದರ್ಶ. ಕಥೆ ಕೇಳುವುದು ಸ್ವಲ್ಪ, ನಮಗೇನು ಹೇಳಿದರು ವೇದವ್ಯಾಸದೇವರು ಇದನ್ನು ತಿಳಿಯುವುದು ಬಹಳ ಅವಶ್ಯಕ. ಅದಕ್ಕಾಗಿ ನಮಗೇನು ಹೇಳಿದರು ವೇದವ್ಯಾಸದೇವರು ಇದರಿಂದ ನಾವು ಅರ್ಥ ಮಾಡಿಕೊಳ್ಳಬೇಕಾದದ್ದು ಅಗತ್ಯ ಇದೆ. ಜೀವನದಲ್ಲಿ ನಾವು ಜನರಿಗೆ ಪ್ರಿಯರಾಗಬೇಕಾದದ್ದು ಹೇಗೆ ಇದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಯಾವುದೋ ಒಂದು ಕಾರಣಕ್ಕಾಗಿ, ನಿಮಿತ್ತಕ್ಕಾಗಿ ಒಂದು ಸ್ಥಾನ, ಒಂದು ಅಧಿಕಾರ, ಸಂಪತ್ತು, ದಾಕ್ಷಿಣ್ಯ, ಭಿಡೆ, ಏನೋ ಒಂದು ಕೆಲಸ ಆಗಬೇಕಾಗಿದೆ, ಅನಿವಾರ್ಯತೆ ಇದೆ, ಇವರಿಲ್ಲದೇ ಇದ್ದರೆ ಆಗೋದಿಲ್ಲ ಅನ್ನೋದಕ್ಕೋಸ್ಕರ ಮಾತ್ರ ನಾವು ಜನರ ಪ್ರೀತಿಯನ್ನು ಸಂಪಾದನೆ ಮಾಡಿದಂತೆ ಆಗಬಾರದು. ನಾವು ಸ್ಥಾನದಲ್ಲಿ ಇರಲಿ ಇಲ್ಲದಿರಲಿ, ಹಣವಂತರಾಗಲಿ ದರಿದ್ರರಾಗಲಿ, ನಮ್ಮಿಂದ ಅವರಿಗೆ ಕೆಲಸ ಆಗಬಹುದು ಆಗದಿರಬಹುದು, ನಾವು ಅವರಂತೆ ಭಾಮರರಾಗಬಹುದು, ಏನೇ ಇದ್ದರೂ ಕೂಡ ನಮ್ಮಲ್ಲಿರುವಂತಹ ಪ್ರೀತಿ, ಸ್ನೇಹ, ನಿರ್ವಂಚನೆ, ನಿಸ್ಪೃಹತೆ, ಭಗವದ್ಭಕ್ತಿ, ವೈರಾಗ್ಯ, ದಿವ್ಯವಾದ ಜ್ಞಾನ, ತಪಸ್ಸು, ನಿಷ್ಠೆ, ಪರೋಪಕಾರದ ಬುದ್ಧಿ, ಈ ತರಹದ ಸದ್ಗುಣಗಳಿಂದ ನಾವು ಜನಪ್ರೀತಿಯನ್ನು ಸಂಪಾದನೆ ಮಾಡಬೇಕು, ನಾಲ್ಕು ಜನರಿಗೆ ಬೇಕಾದವರಾಗಬೇಕು. ಅದು ನಮ್ಮ ಜೀವನದ ಗುರಿ, ಅದು ನಮ್ಮ ಜೀವನದ ಧ್ಯೇಯ ಆಗಿರಬೇಕು. ಇಷ್ಟಾದರೆ ಪ್ರತಿಯೊಬ್ಬ ವ್ಯಕ್ತಿಯ ಸುಧಾರಣೆ ಅದಂತೆಯೇ ಸರಿ. ಆ ಮಾರ್ಗದಲ್ಲಿ ನಾವು ನಡೆದರೆ ಸಾಕು, ನಮ್ಮಲ್ಲಿ ಸುಧಾರಣೆಯಾಗತ್ತೆ. ಆ ಗುರಿಯನ್ನು ತಲುಪುವುದಕ್ಕೆ ಎಷ್ಟೋ ದಿನಗಳು ಹಿಡಿಯಲಿ ಅಥವಾ ಇಡೀ ಜನ್ಮ ಅದಕ್ಕೆ ಮೀಸಲಿಡಬೇಕೋ ಏನೋ, ಆದರೆ ಆ ದಿಕ್ಕಿಗೆ ನಾವು ಮುಖ ಮಾಡಿ ನಡೆದರೂ ನಮ್ಮ ಜೀವನದಲ್ಲಿ ಸುಧಾರಣೆಯಾದಂತೆ. ಮಹಾಭಾರತದ ಈ ಸಂದೇಶವನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವ ಪ್ರಯತ್ನವನ್ನು ನಾವು ಮಾಡಬೇಕು. ವೇದವ್ಯಾಸದೇವರು ಮಹಾಭಾರತದಲ್ಲಿ ಆ ಎಲ್ಲ ಸಜ್ಜನರ ಮಾತುಗಳನ್ನು ದಾಖಲು ಮಾಡುತ್ತಾರೆ. ಯತ್ರ ದುರ್ಯೋಧನ ಪಾಪ ಸೌಬಲೇನ ಪಾಲಿತಃ ಕರ್ಣ ದುಶ್ಯಾಸನಾದ್ಯೈಶ್ಚ ರಾಜ್ಯಮೇತಚ್ಚಿಕೀರ್ಷತಿ ನ ತತ್ಕುಲಂ ನ ಚಾಚಾರೋ ನ ಧರ್ಮೋರ್ಥ ಕುತಃ ಸುಖಂ ಯತ್ರ ಪಾಪಸಹಾಯೋಯಂ ಪಾಪೋ ರಾಜ್ಯಂ ಚಿಕೀರ್ಷತಿ. ಇಂತಹ ಅಹಂಕಾರದ ಸಾಕಾರ ಮೂರ್ತಿ, ಕಾಮಕ್ರೋಧ ಲೋಭ ಮೋಹಮದ ಮಾತ್ಸರ್ಯಗಳಿಗೆ ರೂಪ ಕೊಟ್ಟು ಇಟ್ಟಂತೆ ನಿಂತ ವ್ಯಕ್ತಿ ದುರ್ಯೋಧನ. ಇಂತಹ ದುರ್ಯೋಧನ ರಾಜ್ಯವಾಡುವಲ್ಲಿ ಕುಲಕ್ಕೆ ಬೆಲೆ ಇಲ್ಲ, ಸದಾಚಾರಕ್ಕೆ ಬೆಲೆ ಇಲ್ಲ, ಧರ್ಮಕ್ಕೆ ಸ್ಥಾನವಿಲ್ಲ, ಅಲ್ಲಿ ಸುಖ ಕಾಲಿಟ್ಟೀತು ಹೇಗೆ? ಅಂತಹ ರಾಜ್ಯ ನಮಗೇಕೆ ಬೇಕು? ಪ್ರಜೆಗಳ ವಿವೇಕ ಎಷ್ಟಿತ್ತು ನೋಡಿಕೊಳ್ಳಿ. ನಾವು ಎಷ್ಟು ಕೆಳಮಟ್ಟಕ್ಕೆ ಇವತ್ತು ಇಳಿದಿದ್ದೇವೆ ಅಂತ ನೋಡಿದರೆ ಆಶ್ಚರ್ಯವಾಗುತ್ತೆ. ಏನಾದರೂ ಸುಖ ಅಂದರೆ ಅದಕ್ಕೆ ಇರುವುದು ಒಂದೇ ಒಂದು ಹಣ ಅನ್ನುವ ಮಟ್ಟಿಗೆ ಮನಸ್ಸಿನೊಳಗೆ ಅದು ಗಟ್ಟಿಯಾಗಿ ಅಚ್ಚಳಿಯದೇ ಇದ್ದ ಹಾಗೆ ಬೇರೂರಿದೆ ಆ ಭಾವನೆ. ಆದರೆ ನಮ್ಮ ಪ್ರಾಚೀನರ ಭಾವನೆ ಎಷ್ಟು ವಿಚಿತ್ರವಾಗಿತ್ತು. ಹಣಕ್ಕೆ ಹೆಣದಷ್ಟೂ ಕಿಮ್ಮತ್ತು ಕೊಡದೆ ಅದನ್ನು ತಿರಸ್ಕರಿಸಿ ಗುಣಗಳಿಗೆ ಪ್ರಾಶಸ್ತ್ಯವನ್ನು ನೀಡಿದವರು ಪ್ರಾಚೀನರು. ಆದರೆ ಇವತ್ತು ಹೆಣಾದರೂ ಅಡ್ಡಿ ಇಲ್ಲ, ಹಣ ಬಿಡುವುದು ಬೇಡ ಅನ್ನುವ ಮಟ್ಟಿಗೆ ಬಂದದ್ದು ನಾವು. ಈ ತರಹದ ವಿಪರ್ಯಾಸದಿಂದಲೇ ಇವತ್ತು ನಮಗೆ ಕೇವಲ ಹಣ ಸಿಗ್ತಾ ಇದೆ, ಮನಸ್ಸಿಗೆ ನೆಮ್ಮದಿ, ಸಂತೋಷ, ಸುಖ ಇವುಗಳು ಸಿಗ್ತಾ ಇಲ್ಲ. ಇದರ ಬಗ್ಗೆ
ಪ್ರಾಚೀನರ ಮಾತುಗಳನ್ನು ನಾವು ಕೇಳಿದರೆ ಅವರು ಹೇಳುತ್ತಾರೆ ಬೇಕಾದಷ್ಟು ನಮಗೆ ಸುರಿಯಬಹುದು ದುರ್ಯೋಧನ ಸಂಪತ್ತನ್ನು ಆದರೆ ಕುತಸುಖಂ ಅಂತಾರೆ ಅವರು ಹಣ ಇದು ಸುಖ ಅಲ್ಲ ಸುಖ ಇರುವುದು ನಮ್ಮ ಸದಾಚಾರದಲ್ಲಿ ಸುಖ ಇರುವುದು ನಮ್ಮ ಜೀವನದ ಶೈಲಿಯಲ್ಲಿ ಸುಖ ಇರುವುದು ನಾವು ಮಾಡುವಂತಹ ಭಗವಂತನ ಸೇವೆಯಲ್ಲಿ ನಾವು ಮಾಡುವ ಪರೋಪಕಾರದಲ್ಲಿ ಆ ತರಹದ ಧಾರ್ಮಿಕತೆಗೆ ಆ ತರಹದ ನಿಷ್ಠೆ